ಸರ್, ಕುಮಾರಸ್ವಾಮಿ ವಿರುದ್ಧ ತಗೊಂಡು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೆ, ಅವರು ಕೂಡ ನಿಮ್ಮ ಹೇಳಿಕೆಗೆ ತಿರುಗೇಟ್ ಅನ್ನ ಕೊಟ್ಟಿದ್ದಾರೆ. ಸಿ ಟಿ ರವಿ ಅವರು ಹಳೇದನ್ನ ನೆನಪು ಮಾಡ್ಕೊಳ್ಳಿ, ನನ್ನ ತಂದೆ ಬರಬಾರ್ದು, ಅವರು ಸೂಸೈಡ್ ಮಾಡ್ಕೊಂಡ್ರು. ಈಗ ಅವ್ರಿಗೆ ಯಾರಿಗೆ ಯಾವ ಬಗ್ಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವರ ಇತ್ತೀಚಿನ ವರ್ತನೆಯನ್ನು ನೋಡಿದಾಗ ಅವರ ಆರೋಗ್ಯದ ಬಗ್ಗೆ ಅವರು ನಿಗಾ ವಹಿಸೋದು ಒಳ್ಳೇದು. ಏನಾಗಿದೆ ಅವರಿಗೆ, ಅವರಿಗೆ ಮನೆ ಟೆನ್ಷನ್ನು ಇರ್ಬೋದು, ಮನೆ ರಾಜಕಾರಣ ಟೆನ್ಷನ್ನು ಇರ್ಬೋದು, ನಾನು ಏನು ಮಾಡಿದ್ರು ಕೂಡ ಆರು ಹತ್ತಿಲ್ಲ, ಮೂರು ಕಿಳಿತಿಲ್ವಲ್ಲ ಅನ್ನೋವಂಥ ಸಂಕಟವೂ ಇರ್ಬೋದು. ನಾನು ಹೇಳಿದ ಮಾತನ್ನು ನಂಬೋದಕ್ಕೆ ಜನ ತಯಾರಾಗಿಲ್ವಲ್ಲ ಅನ್ನುವಂಥ ಅಸಹಾಯಕತೆಯೂ ಇರ್ಬೋದು. ಇವೆಲ್ಲವೂ ಸೇರಿ ಹಂಗೆ ಮಾತಾಡ್ತಾರೆ. ಈಗ ಸ್ವತಃ ಅಶೋಕ್ ಅವರು ನನಗೆ ಉಸ್ತುವಾರಿಯಿಂದ ಬದಲಾಯಿಸಿ ಅಂತ ಅವ್ರು ಹೇಳಿ ಅವ್ರು ಪತ್ರ ಬರೆದಿರೋದು ನನಗೆ ಮಾಹಿತಿ ಇದೆ, ಬಾಕಿ ನನಗೆ ಮಾಹಿತಿ ಇಲ್ಲ. ಅವರಿಗೆ ಕರ್ನಾಟಕ ರಾಜ್ಯವನ್ನೇ ಲೀಡ್ ಮಾಡುವ ಸಾಮರ್ಥ್ಯ ಇದೆ. ಬರೀ ಮಂಡ್ಯಕ್ಕೆ ಅವ್ರನ್ನ ನೇಮಿತ ಮಾಡ್ತೀರಿ? ಅವರು ಕರ್ನಾಟಕ ರಾಜ್ಯವನ್ನೇ ಲೀಡ್ ಮಾಡೋ ಸಾಮರ್ಥ್ಯ ಇದೆ. ನಮ್ಮ ಪಕ್ಷದ ಹಿರಿಯ ಮುಖಂಡರಲ್ಲೊಬ್ಬರು, ಅವ್ರ ಬಗ್ಗೆ ಹಾಗೆ ಯಾರು ಭಾವಿಸಬಾರ್ದು. ನೀವು ರಾಂಗ್ ಅಡ್ರೆಸ್ ಕೇಳ್ತಾ ಇದ್ದೀರಿ. ಅಶೋಕ್ ಅವ್ರು ಬರ್ತಾರೆ ಅಥವಾ ನೀವು ಕೇಳಿದ್ರಿ ಅಂತ ಅವರಿಗೂ ನೀವು ಹೇಳ್ತೀರಿ.